ಮಣಿಪಾಲ ವಿವಿಯ ಕ್ಲಿಲೆಟ್ ಇಂಡಿಯಾ ವತಿಯಿಂದ ಗಂಗೂಬಾಯಿ ಹಾನಗಲ್ ಸಭಾಂಗಣದಲ್ಲಿ ಆಯೋಜಿಸಲಾದ ಭಾಷಾ ರಾಜಕೀಯ ಮತ್ತು ಕಲಿಕಾ ಮಾಧ್ಯಮ ಬಹುಭಾಷಾ ಜಗತ್ತಿನ ಸವಾಲುಗಳು ವಿಷಯದ ಕುರಿತ ವಿಚಾರ ಸಂಕಿರಣ ವಿಶಿಷ್ಟ ರೀತಿಯಲ್ಲಿ ನಡೆಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಪ್ರತಿಯೊಂದು ಭಾಷೆಯು ತನ್ನ ನೆಲದಲ್ಲಿ ಪಾರಮ್ಯವನ್ನ ಹೊಂದಿರಬೇಕು. ಪ್ರಾದೇಶಿಕ ಭಾಷೆಯೊಂದು ಅವನತಿ ಹೊಂದಿದರೆ ಅದರೊಂದಿಗೆ ಆ ಪ್ರದೇಶದ ಸಾಂಸ್ಕೃತಿಕ ಸಂಪತ್ತು ಜಗತ್ತಿನಿಂದ ನಶಿಸಿ ಹೋಗುವ ಆತಂಕವಿದೆ. ಇಂತಹ ಒಂದು ಕಳಕಳಿ ಕೇಳಿ ಬಂದಿದ್ದು ಮಣಿಪಾಲ ವಿವಿಯ ಕ್ಲಿಲ್ ಎಟ್ ಇಂಡಿಯಾ ವತಿಯಿಂದ ಗಂಗೂಬಾಯಿ ಹಾನಗಲ್ ಸಭಾಂಗಣದಲ್ಲಿ ಆಯೋಜಿಸಲಾದ ಭಾಷಾ ರಾಜಕೀಯ ಮತ್ತು ಕಲಿಕಾ ಮಾಧ್ಯಮ ಬಹುಭಾಷಾ ಜಗತ್ತಿನ ಸವಾಲುಗಳು ವಿಷಯದ ಕುರಿತು ವಿಚಾರ ಸಂಕಿರಣದಲ್ಲಿ ಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕ ಸಾಹಿತಿ ನಾಗತಿಹಳ್ಳಿ ಚಂದ್ರಶೇಖರ್ ಕನ್ನಡ ಭಾಷೆಯ ಪಾರಮ್ಯದ ಬಗ್ಗೆ ಮಾತನಾಡುತ್ತಾ ಭಾಷೆಯ ಜೊತೆಗೆ ಅನೇಕ ಸಾಂಸ್ಕೃತಿಕ ವಿಷಯಗಳು ತಳಕು ಹಾಕಿಕೊಂಡಿವೆ. ಭಾಷೆಯೊಂದು ಅಳಿದರೆ ಇವೆಲ್ಲವೂ ಕಳೆದುಕೊಂಡು ಹೋಗುತ್ತವೆ. ಇಂತಹ ದಿನಗಳು ಕನ್ನಡಕ್ಕೆ ಬಾರದಿರಲಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಲಿಕಾ ಮಾಧ್ಯಮ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಂತೆ ದೇಶದ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪು ಪ್ರಾದೇಶಿಕ ಭಾಷೆಗಳ ವಿರುದ್ಧ ಬಂದ ತೀರ್ಪಲ್ಲ, ಬದಲಾಗಿ ಇಂಗ್ಲಿಷ್ ಶಾಲೆಗಳು ಲಾಬಿಯ ಮೂಲಕ ಪಡೆದುಕೊಂಡ ತೀರ್ಪು ಎಂದವರು ಅಭಿಪ್ರಾಯಪಟ್ಟರು. ಕಲಿಕೆಯಲ್ಲಿ ಮಾಧ್ಯಮವಾಗಿ ಕನ್ನಡವನ್ನ ಸಮರ್ಪಿಸಿಕೊಳ್ಳುವುದೆಂದರೆ ಅದೊಂದು ಭಾವನಾತ್ಮಕ ಪ್ರತಿಕ್ರಿಯೆಯಲ್ಲ. ಭಾಷೆಯೊಂದು ಸರಕಲ್ಲ, ಅದು ನಮ್ಮೆಲ್ಲರ ಅಂತರಾತ್ಮದ ಧ್ವನಿ. ಮಗು ಎಷ್ಟು ಭಾಷೆಯನ್ನ ಬೇಕಿದ್ದರೆ ಕಲಿಯಲಿ, ಆದರೆ ಮಾತೃಭಾಷೆಯನ್ನ ಮಾತ್ರ ನಿರ್ಲಕ್ಷಿಸಬಾರದು. ದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನ ರಕ್ಷಿಸಲು ಸಂವಿಧಾನ ತಿದ್ದುಪಡಿಯೊಂದು ಆಗಲೇಬೇಕಿದೆ ಎಂದು ನಾಗತಿಹಳ್ಳಿ ಹೇಳಿದರು. ಭಾಷಾತೀತ ಅಂತ ಹೇಳಿದ್ರು, ಕಲೆಯಾಗಿ ಒಂದು ಆರ್ಟ್ ಆಗಿ, ಆರ್ಟ್ ಫಿಲಾಸಫಿ ಆಗಿ. ಇಷ್ಟಾದರೂ ಕೂಡ ನಾನು ಬರೆಯುವ ಪುಸ್ತಕ, ನಾನು ಯೋಚಿಸುವ ಸಿನಿಮಾ, ಅದರಲ್ಲಿ ಕನ್ನಡತನ, ಕನ್ನಡದ ದೇಶೀಯತೆ ಇರಲಿಕ್ಕೆ ಸಾಧ್ಯ. ಇವತ್ತು ನೀವು ನೋಡುವ ಒಂದು ಅತ್ಯುತ್ತಮ ಇರಾನಿ ಚಿತ್ರ, ಪೋಲಿಷ್ ಸಿನಿಮಾ ಅಥವಾ ಫ್ರೆಂಚ್ ಸಿನಿಮಾ ಅಂತ ನೀವು ನೋಡುವಾಗಲೂ ಕೂಡ ಅವುಗಳಲ್ಲಿ ಒಂದು ದಟ್ಟವಾದ ಪ್ರಾದೇಶಿಕತೆ ಇರುತ್ತೆ. ಈ ದಟ್ಟವಾದ ಪ್ರಾದೇಶಿಕತೆಯನ್ನು ಜಗತ್ತಿಗೆ ನಂಟು ಹಾಕುವಂಥ ಒಂದು ಕ್ರಿಯೇಟಿವ್ ಆದಂಥ ಪ್ರೋಸೆಸ್ ಇರುತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬನೂ ಇಲ್ಲಿ ತನ್ನ ತಾಯಿ ಭಾಷೆಯನ್ನು ನೆಚ್ಚಬೇಕು. ತಟ್ಟಂತ ಹೇಳಿ ಕಾರ್ಯಕ್ರಮದ ನಿರೂಪಕ ಹಾಗೂ ಕನ್ನಡ ಹೋರಾಟಗಾರ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಮಾತನಾಡಿ, ಮಗುವಿನ ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯು ಶಿಕ್ಷಣದಿಂದ ಆಗಬೇಕು ಎಂದವರು, ಬಹುಭಾಷಾ ಕಲಿಕೆಯಲ್ಲಿ ಮಗುವಿನ ಸಾಮರ್ಥ್ಯವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆಗೊಳಪಡಿಸಿದರು. ಪ್ರಾದೇಶಿಕ ಭಾಷೆಯನ್ನ ಕಲಿಸಿದ ಶಿಕ್ಷಣ ಸಂಸ್ಥೆ ಮಗುವಿನ ಬಲಭಾಗದ ಮೆದುಳಿನ ಬೆಳವಣಿಗೆಗೆ ಪ್ರತಿಕೂಲವಾಗಿರುತ್ತದೆ ಎಂದರು. ದಕ್ಷಿಣ ಭಾರತದ ಮೇಲೆ ಹಿಂದಿಯನ್ನ ಬಲವಂತವಾಗಿ ಹೇರುವ ಪ್ರಯತ್ನವನ್ನ ಖಂಡಿಸಿದ ಅವರು, ಕನ್ನಡವನ್ನ ಮೂರನೇ ಭಾಷೆಯಾಗಿ ಕಲಿಯುವುದನ್ನ ಸಹ ನಾವು ತಿರಸ್ಕರಿಸಬೇಕು ಎಂದರು. ಹಾಗಾಗಿ ಈ ಶೇಕಡಾ 68.5 ಜನರು ಏನಿದ್ದಾರೆ, ಕನ್ನಡದವರು ಏನಿದ್ದಾರೆ 69% ಅಂತ ಇಟ್ಕೊಂಡ್ರು, ಅವರ ಭಾವಭಾಷೆ, ಮಾತೃಭಾಷೆ ಎಲ್ಲವೂ ಕನ್ನಡವೇ ಆಗಿರುತ್ತೆ. ಏನು ಕಷ್ಟವಾಗಲ್ಲ ಅವರಿಗೆ ಭಾಷೆಯನ್ನು ಗ್ರಹಿಸೋದಕ್ಕೆ. ಆದರೆ ಉಳಿದ ಶೇಕಡ 31.5% ಜನ ಏನಿದ್ದಾರೆ ಕರ್ನಾಟಕದಲ್ಲಿ, ಸಾಮಾನ್ಯವಾಗಿ ಅವರ ದ್ವಿತೀಯ ಭಾಷೆ ಕನ್ನಡವೇ ಆಗಿರುತ್ತೆ. ಖ್ಯಾತ ಶಿಕ್ಷಣ ತಜ್ಞ ಹಾಗೂ ಉಡುಪಿಯ ಡಾಕ್ಟರ್ TMFY ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರು ಮಾತನಾಡಿ, ದೇಶದಲ್ಲಿ 80ರ ದಶಕದ ಬಳಿಕ ಪ್ರಾದೇಶಿಕ ಭಾಷಾ ಮಾಧ್ಯಮ ಅವನತಿಯ ಹಂತದಲ್ಲಿದೆ. ಭಾಷೆ ಮತ್ತು ಸಂಸ್ಕೃತಿಗೆ ಸಂಬಂಧವಿದೆ, ಆದರೆ ಸರ್ಕಾರಗಳ ದೋಷಪೂರಿತ ಭಾಷಾ ನೀತಿಯಿಂದಾಗಿ ಇಂದು ಕನ್ನಡ ಶಾಲೆಗಳು ಮುಚ್ಚುತ್ತಿವೆ. ಕನ್ನಡ ಶಾಲೆಗಳ ಕುರಿತಂತೆ ನಮ್ಮ ಆಡಳಿತಗಾರರ ರಾಜಕಾರಣಿಗಳ ನಿರ್ಲಕ್ಷ್ಯವೇ ಇಂದಿನ ದುಸ್ಥಿತಿಗೆ ಕಾರಣ. ಇಂಗ್ಲಿಷ್ ಭಾಷೆಯ ಮೂಲಕ ಕನ್ನಡವನ್ನ ಉಳಿಸುವ ನಿರ್ಧಾರವನ್ನ ಕಟುವಾಗಿ ಟೀಕಿಸಿದ ಡಾಕ್ಟರ್ ರಾವ್, 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನ ಜಾರಿಗೊಳಿಸಿದರೆ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಎಂದರು. ದೊಡ್ಡ ಹೊಣೆಗಾರಿಕೆ ಏನಿದೆ ಅಂದರೆ ಕನ್ನಡ ನುಡಿಯನ್ನು ಉಳಿಸಿ ಬೆಳೆಸುವಂಥದ್ದು. ಕನ್ನಡ ನುಡಿ ಉಳಿದು ಬೆಳೆಯೋದು ಹೇಗೆ? ಜನಜೀವನದಲ್ಲಿ ಇರ್ಬೋದು, ಕನ್ನಡಿಗರು ನಾವು ಕನ್ನಡ ಮಾತನಾಡ್ತೀವಿ, ಸ್ವಲ್ಪ ಬದಲಾವಣೆ ಆಗ್ತದೆ. ಆದರೆ
ನಿಜವಾಗಿ ಉಳಿದು ಬೆಳೆಯೋದು ಆಡಳಿತದಲ್ಲಿ ಕನ್ನಡ ಬಂದಾಗ, ಶಿಕ್ಷಣದಲ್ಲಿ ಕನ್ನಡ ಬಂದಾಗ. ಶಿಕ್ಷಣದಲ್ಲಿ ಕನ್ನಡ ಅಂದರೆ 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಆದಾಗ ಕನ್ನಡದ ಒಂದು ನುಡಿ ಮಕ್ಕಳ ಕಿವಿಗೆ ಕೇಳುತ್ತೆ. ನಿವೃತ್ತ ಪ್ರಾಧ್ಯಾಪಕಿ ಹಾಗೂ ಕನ್ನಡ ಖ್ಯಾತನಾಮ ಹಾಸ್ಯ ಬರಹಗಾರ್ತಿ ಪ್ರೊಫೆಸರ್ ಭುವನೇಶ್ವರಿ ಹೆಗ್ಡೆ ಮಾತನಾಡಿ, ಇಂದು ಸರ್ಕಾರವೇ ಮುಂಚೂಣಿಗೆ ನಿಂತು ಇಂಗ್ಲಿಷ್ ಶಾಲೆಗಳಿಗೆ ಸರಿಸಮಾನಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬೆಳೆಸಿದರೆ ಮಾತ್ರ ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಭಾಷೆಗಳು ಉಳಿದು ಬೆಳೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕನ್ನಡ ಶಾಲೆಯ ಶಿಕ್ಷಕರ ಅವಸ್ಥೆ ಹೇಗಿರುತ್ತದೆ ಅನ್ನೋದು ನಮ್ಮ ಕಾಲೇಜ್ ಅಧ್ಯಾಪಕರಿಗೆ ಗೊತ್ತಾಗೋದು. ಎಲೆಕ್ಷನ್ ಟೈಮಲ್ಲಿ ಹೋಗಿ ನಾವು ಅಲ್ಲಿ 2 ದಿನ ಮಲಗುತ್ತೇವೆ. ಟಾಯ್ಲೆಟ್ ಇದ್ದರೆ, ನೀರಿಲ್ಲ, ನೀರಿದ್ದರೆ ಅದು ಕನ್ನಡ ಶಾಲೆಗಳ ದುಸ್ಥಿತಿಯನ್ನು ನಮಗೆ ತೋರಿಸುವಂಥದ್ದು, ಒಂದು ಅನುಭವ ನಮಗೆ ಆಗುವಂಥದ್ದು. ಅದರ ಬಗ್ಗೆ ಮಾತನಾಡೋದೇ ಬೇಡ ಎಂಬಂತಿದೆ. ಮಣಿಪಾಲ ವಿಶ್ವವಿದ್ಯಾನಿಲಯ ಹಾಗೂ ಕ್ಲಿಲೆಟ್ ಇಂಡಿಯಾ ತಂಡದ ಸಹಯೋಗದಲ್ಲಿ ಮಣಿಪಾಲದ ಗಂಗೂಬಾಯಿ ಹಾನಗಲ್ ಆಡಿಟೋರಿಯಂನಲ್ಲಿ ನಡೆದ ಭಾಷಾ ರಾಜಕೀಯ ಮತ್ತು ಶಿಕ್ಷಣ ಮಾಧ್ಯಮ ಬಹುಭಾಷತ್ವದ ಸವಾಲುಗಳು ಎನ್ನುವ ಸಂವಾದದಲ್ಲಿ ಆಂಗ್ಲ ಭಾಷೆಯ ದರ್ಬಾರಿನಲ್ಲಿ ಕನ್ನಡ ಉಳಿಸುವ ಒಂದು ದೊಡ್ಡ ಪ್ರಯತ್ನ ಅಂದರೆ ತಪ್ಪಾಗಲಾರದು. ಬ್ಯೂರೋ ರಿಪೋರ್ಟ್ಸ್, ಸ್ಪಂದನ ನ್ಯೂಸ್, ಉಡುಪಿ.